नमस्कार वीक्षकरे कन्नड क्रिकेट मग चानल तमगेल्ला स्वागत ऐनप्पा इवत्तिन विषय बग्गे नावु चर्चे माड्तीवि अंद्रे 2022 र IPL स्नेहितरे भर्जरियागि नडेता इदे इल्लि नडेदंत पंद्य गुजरात मत्तु यार जोते अप्प अंद्रे राजस्थान रॉयल्स अद्भुतवादंत पंद्य इत्तु ई पंद्यद रिव्यू नावु निम्म जोते चर्चे माड्तीवि हागेने पांड्य अवरु मत्ते नम्म ಇಂಡಿಯಾಕ್ಕೆ ಬ್ಯಾಕ್ ಆಗುವ ಎಲ್ಲ ಸಾಧ್ಯತೆಗಳನ್ನು ಕಂಡು ಬರ್ತಾ ಇದ್ದಾವೆ ನಿನ್ನೆ ಪಂದ್ಯದಿಂದ ಸೇರಿದರೆ ಹಾಗೆಯೇ ಪಾಂಡ್ಯ ಅವರು ಯಾವ ರೀತಿ ಆಡಿದ್ರು ಎಂಬುದು ಕೂಡ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ಇರ್ತೀವಿ ಲೈಕ್ನೊಂದಿಗೆ ವಿಡಿಯೋ ಪ್ರಾರಂಭ ಮಾಡೋಣ ನಿನ್ನೆದಂತ ಪಂದ್ಯದಲ್ಲಿ ಗುಜರಾತ್ ಟೈಟನ್ ಮೊದಲಿಗೆ ಒಂದು ಬ್ಯಾಟ್ ಮಾಡಿ ಉತ್ತಮ ಸ್ಕೋರ್ ಹಾಕಿದ್ರು ಎಷ್ಟಪ್ಪ ಅಂದ್ರೆ 192 4 ವಿಕೆಟ್ಗೆ ಸೇರಿದ್ರು ಇದನ್ನು ಗುರಿ ಬೆನ್ ಹತ್ತಿದ ಇದು ರಾಜಸ್ಥಾನ ರಾಯಲ್ಸ್ ತಂಡ ಕೇವಲ 37 ರನ್ಗಳಿಂದ ಸೋಲೋ ಅನುಭವಿಸಿದ್ರು ಅಂತ ಹೇಳಬಹುದು ಅಂತಿದ್ರು ಇಲ್ಲಿ ಜಾಸ್ ಬಟ್ಲರ್ ಅವರು 54 ರನ್ 3 ಸಿಕ್ಸರ್ 8 ಬೌಂಡರಿ ಮುಖಾಂತರ ಆರೆಂಜ್ ಕ್ಯಾಪ್ ತನ್ನಲ್ಲಿಯೇ ಉಳಿಸಿಕೊಂಡಿದ್ದಾರೆ ಅವರ ಹೋರಾಟವೆಲ್ಲ ವ್ಯರ್ಥವಾಯಿತು ಎಂದು ಹೇಳಬಹುದು ಅಂತಿದ್ರು ಇಲ್ಲಿ 37 ರನ್ಗಳಿಂದ ಅವರ ಹೋರಾಟದಿಂದ ಆದರೂ 37 ರನ್ಗಳಿಂದ ಒಂದು ಸೋಲೋ ಅನುಭವಿಸಬೇಕಾಗಿತ್ತು ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಸೂಪರ್ ಆದಂತ ಬ್ಯಾಟಿಂಗ್ ನೋಡಿರಬಹುದು 52 ಬಾಲ್ಗಳಲ್ಲಿ 87 ರನ್ 4 ಸಿಕ್ಸರ್ 8 ಬೌಂಡರಿ ಚಚ್ಚುವ ಮುಖಾಂತರ ನಮ್ಮ ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಆಗುವ ಎಲ್ಲ ಸಾಧ್ಯತೆಗಳನ್ನು ಬರ್ತಾ ಇದ್ದಾವೆ ಸ್ನೇಹಿತರೆ ಅವರು ನಮ್ಮ ಇಂಡಿಯನ್ ಟೀಮಿಗೆ ಒಂದು ಕಮ್ ಬ್ಯಾಕ್ ಆದರೆ ನಮ್ಮ ಇಂಡಿಯನ್ ಟೀಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ನೀವು ಕೂಡ ನೋಡಿದ್ದೀರಿ ನಮ್ಮ ಇಂಡಿಯನ್ ಟೀಮಿನಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅವರು ಕೂಡ ಒಂದು ಫಿಟ್ನೆಸ್ ಕಾರಣದಿಂದ ಅವರು ಇಂಡಿಯನ್ ಟೀಮಿನಲ್ಲಿ ಬರಕಾಗಿಲ್ಲ ಇವಾಗ ಖಂಡಿತವಾಗಿ ಹೇಳ್ತೀನಿ ಇಂಡಿಯನ್ ಟೀಮಿಗೆ ಬಂದೇ ಬರ್ತಾರೆ ಹಾರ್ದಿಕ್ ಪಾಂಡೆ ಆಲ್ರೌಂಡರ್ ರೂಪದಲ್ಲಿ ಇವರು ಬಂದರೆ ನಮ್ಮ ಇಂಡಿಯನ್ ಟೀಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಕೇವಲ ಒಂದು 52 ಎಸೆತಗಳಲ್ಲಿ ಎಷ್ಟು ರನ್ ಮಾಡಿದ್ರಪ್ಪ ಅಂದರೆ 87 ರನ್ ಒಂದು ಸಿಕ್ಸರ್ ಹೊಡಿತಾರೆ ಸ್ನೇಹಿತರೆ ಅವರು ಕೂಡ 105 ಮೀಟರ್ ದೂರದ ಸಿಕ್ಸರ್ ಹೊಡೆಯುವ ಎಲ್ಲ ಎಬಿಲಿಟಿ ಹೊಂದಿದ್ದಾರೆ ಈ ರೀತಿಯಾಗಿ ಅವರು ಗೆಲುವಿಗೆ ಕಾರಣರಾಗ್ತಾರೆ ಯಾರಪ್ಪ ಕೊನೆಗೆ ಗೆದ್ದಿರಪ್ಪ ಅಂದರೆ ಗುಜರಾತ್ ಟೈಟನ್ 37 ರನ್ಗಳಿಂದ ಗೆಲುವು ಸಾಧಿಸ್ತಾರೆ ಇವರು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ನಿಂದ ಇನ್ಕ್ರೀಸ್ ಆಗ್ತಾರೆ ಎಂದು ಹೇಳಬಹುದಾಗಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗುಜರಾತ್ ಟೈಟನ್ ಒಂದು ಹೊಸ ತಂಡವಾಗಿ ಬಂದಿರೋದು ಎಲ್ಲರಿಗೂ ಒಂದು ಏನಪ್ಪ ಅಂದರೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ ಅವರು ಗೆಲ್ಲುವ ಎಲ್ಲ ಸಾಧ್ಯತೆ ಕಪ್ ಗೆಲ್ಲುವ ಎಲ್ಲ ಸಾಧ್ಯತೆಗಳನ್ನು ಅವ್ರ ಬಳಿ ಎಬಿಲಿಟಿ ಹೊಂದಿದ್ದಾರೆ ಎಂದು ಹೇಳಬಹುದಾಗಿದೆ ಯಾಕೆಂದರೆ ಇಂಡಿಯನ್ ಟೀಮಿನ ಆಟಗಾರ ಕ್ಯಾಪ್ಟನ್ ಆಗಿದ್ದಾರೆ ಅಲ್ಲಿ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕಾಗಿ ಇವಾಗ ತುಂಬ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಇದು ಇವಾಗ ಕಪ್ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆಯೇ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಆಗಿಬಿಡ್ತಾರೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು